ವ್ಯಾಪ್ತಿ ಪ್ರಾಪ್ತಿ ಬಂದಾಯಿತು, ಡಿಸ್ಕಷನ್ಸ್ ಸ್ಟಾರ್ಟ್ ಆಯಿತು, ಎಲ್ಲ ಆಯಿತು. ನಾವು ನಾವು ಡಿಸ್ಕಷನ್ ಮಾಡೋರು ಒಂದು ಕಡೆ ಬಂದು ನಿಂತೋಯ್ತು. ನಮ್ಮ ಡಿಸ್ಕಷನ್ ಎಲ್ಲಿ ನಿಂತೋಯ್ತು ಅಂತಂದರೆ, ಇವರಿಗೆ ಸ್ಮರಣೆ ಹೇಗೆ ವಾಪಸ್ ತರಿಸೋದು, ಇವರಿಗೆ ಜ್ಞಾಪಕ ಶಕ್ತಿ ಹೊರಟೋಗಿದೆ, ಹಿಂದಿನ ಯಾವುದೂ ಜ್ಞಾಪಕ ಇಲ್ಲ. ಅದು ಮರಳಿ ಬಿಡಬೇಕಾದ್ರೆ ಯಾವುದಾದ್ರೂ ಅದೇ ಥರ ಒಂದು ಇನ್ಸಿಡೆಂಟ್ ಜ್ಞಾಪಕ ಬರಬೇಕು, ಪ್ರಬಲವಾದ ಇನ್ಸಿಡೆಂಟ್ ಜ್ಞಾಪಕ ಬರಬೇಕು. ಆ ಥರ ಯಾವುದಿದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಕೂತೀವಿ. 3 ದಿವಸ ಆದರೂ ನಮ್ಗೆ ಯಾರಿಗೂ ಉಳಿಲಿಲ್ಲ. ದೊರೆಗಾಗಲಿ, ನನಗಾಗಲಿ, ಉದಯಶಂಕರಿಗಾಗಲಿ, ವರ್ದಪ್ಪನಿಗಾಗಲಿ ಉಳಿಲೇ ಇಲ್ಲ. ಯಾವ ಥರ ಐಡಿಯಾ ಮಾಡಿ, ಹೇಗೆ ಬರುತ್ತೆ ಇದು, ಹೇಗೆ ಬರುತ್ತೆ ಸ್ಮರಣೆ, ಹೇಗೆ ಬರುತ್ತೆ ಅಂತ ಹೇಳಿ ಏನೆಲ್ಲ ಮೂರನೇ ದಿವಸ ಬಂದರು ರಾಜ್ಕುಮಾರ್ ನಮ್ಮ ಡಿಸ್ಕಷನ್ ಹಾಲ್ಗೆ. ಅಲ್ಲೇ ಅವ್ರ ಮನೆಯಲ್ಲೇ ಡಿಸ್ಕಷನ್ ರೂಮ್ ಹಾಲ್ ಬಂದರು. ಏನೆಲ್ಲ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದಿರಲ್ಲ. ನಾನು ಇದನ್ನು ಹೇಳಿದೆ, ಈ ಥರ ಇಲ್ಲಿ ಬಂದು ಬ್ಲಾಕ್ ಆಗಿದೆ ನಮ್ಮದು ಅಂತ ಹೇಳೋಣ. ನಾವು ಉದಯಶಂಕರಲ್ಲ, ನಾವು ಎಷ್ಟು ಯೋಚನೆ ಮಾಡಿದ್ರೂ ನಮ್ಗೆ ಸಿಗ್ತಾ ಇಲ್ಲ ಅಂತಂದು ಸರಿ ಅಂತ ಎದ್ದೊರಟೋಗ್ಬಿಟ್ರು. ಎದ್ದೋಗ್ಬಿಟ್ಟು ತಿರ್ಗಾ ಬಂದರು. ನನಗೆ 1 ದಿವಸ ಟೈಮ್ ಕೊಡಿ, ನಾನು ಹೇಳ್ತೀನಿ ಅಂದರು. ಮಾರನೇ ದಿವಸ ಬನ್ನಿ ನೀವು ಅಂತ ಹೇಳಿ ಡಿಸ್ಕಷನ್ ಕೂತ್ಕೊಳ್ಳಿ. ಮಾರನೇ ದಿವಸ ಬೆಳಿಗ್ಗೆ 11 ಗಂಟೆ ಬಂದು ಕೂತ್ಕೊಂಡ್ರು. ಅಣ್ಣ ಬಂದು ಕೂತ್ಕೊಂಡ್ರು, ಅಣ್ಣ ಬಂದು ಕೂತ್ಕೊಂಡು ಹೇಳಿದ್ರು, ನೋಡಿ ಸ್ಮರಣೆ ಬರೋದಕ್ಕೆ ನಾನೊಂದು ಐಡಿಯಾ ಕೊಡ್ತೀನಿ. ನೀವು ಡೈರೆಕ್ಟ್ರು ದೊಡ್ಡವರು, ನೀವು ರೈಟ್ರು ದೊಡ್ಡವರು, ನಿಮಗೆ ಹಿಡಿಸುತ್ತೆ ನೋಡಿ ಇದು, ನಿಮಗೆ ಹಿಡಿಸಿದ್ರೆ ನೀವು ಮಾಡಿ. ನನಗೆ ನೀವು 3 ದಿವಸದಿಂದ ಒದ್ದಾಡ್ತಾ ಇದ್ದೀವಿ ಅಂತಂದ್ರೆ ನನ್ನ ಐಡಿಯಾ ನಾ ಹೇಳ್ತೀನಿ. ಏನದು ಐಡಿಯಾ? ಇದು ನನಗೆ ಸ್ಮರಣೆ ಹೊರಟೋಗಿರುತ್ತೆ. ನಾನು ಹಾಗೇ ಹಳ್ಳಿ ಕಡೆ ಬರ್ತೀನಿ. ಹಳ್ಳಿ ಕಡೆ ಬಂದು ಜನಗಳು ಓಡಾಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಅವ್ರ ಜೊತೆಲಿ ಸೇರ್ಕೊಂಬಿಡ್ತೀನಿ, ಓಡ್ತೀನಿ. ಪಟ್ಟಣಕ್ಕೆ ಹೊರಟೋಗ್ತೀನಿ, ಪಟ್ಟಣಗಳು ಅಲ್ಲಿ ಭಿಕ್ಷುಕರು ಇರ್ತಾರೆ, ಅವ್ರ ಜೊತೆಲಿ ಸೇರಿಕೊಂಡು ಊರೂರಲ್ಲಿ ಇತ್ತೀನಿ. ಆಮೇಲೆ ಸಾಧುಗಳು ಸಿಗ್ತಾರೆ, ಸಾಧುಗಳು ಸಿಕ್ಕಿದ್ರೆ ಸಾಧುಗಳ ಜೊತೆ ನಡ್ಕೊಂಡು ನಡ್ಕೊಂಡು ನಾನು ಹಂಗೂ ಹಿಂಗೂ ಹಿಮಾಲಯ ತಲುಪ್ಬಿಡ್ತೀನಿ. ಹಿಮಾಲಯದಲ್ಲಿ ತಲುಪ್ಬಿಟ್ಟು ಅಲ್ಲಿ ಯಾವ ಕೇದಾರನಾಥ, ಬದ್ರಿನಾಥ ಅಂತಂದು ಯಾವ್ಯಾವ ದೇವಸ್ಥಾನಗಳಿಗೆ ಯಾವ ಸಾಧುಗಳು ಹೋಗ್ತಾರೋ ಅವ್ರು, ನನಗೇನು ಜ್ಞಾಪಕ ಇಲ್ಲ. ನನ್ನ ಮೈಂಡ್ ಇಸ್ ಬ್ಲ್ಯಾಂಕ್. ಯಾರು ಎಲ್ಲಿಗೆ ಹೋಗ್ತಾರೋ ಅವ್ರ ಹಿಂದೆ ಹೋಗ್ತಾ ಇರ್ತೀನಿ ಅಷ್ಟೇ. ಅವರೆಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ, ಎಲ್ಲಿ ನಿದ್ರೆ ಮಾಡ್ತಾಯಿದ್ರು ಅಲ್ಲಿ ನಿದ್ದೆ ಮಾಡ್ತಾಯಿದ್ದೆ, ಎಲ್ಲವ್ರ ಬಟ್ಟೆ ಒಗೆದು ಹಾಕೋತಾಯಿದ್ರು ಅಲ್ಲೇ ಬಟ್ಟೆ ಒಂದು ನನ್ನ ಬಟ್ಟೆನ ಒಗೆದು ಹಾಕೋತಾ ಇದ್ದೆ. ಈ ಥರ ಕಾಲ್ನಡಿಗೆಯಲ್ಲೇ ನಾನು ಹೊರಟೋಗ್ತೀನಿ ಹಿಮಾಲಯಕ್ಕೆ. ನನಗೆ ಗೊತ್ತಿಲ್ಲದಂಗೆ ಹಿಮಾಲಯ ಹೋಗ್ಬಿಟ್ಟು ಅಲ್ಲಿ ಈ ಸಾಧುಗಳು ಎಲ್ಲೆಲ್ಲೋ ಹೊರಟೋಗ್ತಾರೆ, ನಾನು ಒಂಟಿಯಾಗ್ಬಿಡ್ತೀನಿ. ನನಗೆ ಜ್ಞಾನ ತಪ್ಪಿ ಬಿದ್ದುಬಿಡ್ತೀನಿ. ಹೊಟ್ಟೆ ಹಸು 2 ದಿವಸದಿಂದ ಊಟ ಇರೋಲ್ಲ ನನಗೆ, ಒಣ ಜ್ಞಾನ ತಪ್ಪಿ ಬಿದ್ದುಬಿಡ್ತೀನಿ. ನಾನು ಜ್ಞಾನ ತಪ್ಪಿ ಬಿದ್ದಾಗ ಒಂದು ಕಡೆ ಬಿದ್ದಿರ್ತೀನಿ. ಬಿದ್ದಾಗ ಸ್ನೋ ಫ್ಲೇಕ್ಸ್ ಇದೆಯಲ್ಲ, ಸ್ನೋ ಫ್ಲೇಕ್ಸ್ ಬಂದು ನನ್ನ ಮುಖದ ಮೇಲೆ ಬೀಳುತ್ತೆ. ನನ್ನ ಮುಖದ ಮೇಲೆ ಬಿದ್ದಾಗ ಯಾವಾಗಲೂ ನೀರು ಚುಮುಕಿಸಿದ್ರೆ ಪ್ರಜ್ಞೆ ಹೋದವನಿಗೆ ನೀರು ಚುಮುಕಿಸಿದ್ರೆ ಎಚ್ಚರವಾಗ್ತಾನೆ, ಪ್ರಜ್ಞೆ ಬರುತ್ತೆ, ಮಂಚ ಬರೋ ಪ್ರಜ್ಞೆ ಬರುತ್ತೆ. ಹಾಗೆಯೇ ಅದು ಬಿದ್ದಾಗ ನನಗೆ ಎಚ್ಚರ ಆಗುತ್ತೆ, ನನಗೇನು ಜ್ಞಾಪಕ ಶಕ್ತಿ ಬಂದಿಲ್ಲ, ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಕಣ್ಣು ಬಿಟ್ಟು ನೋಡ್ತೀನಿ, ಹಾಗೆ ಮಲಗಿರ್ತೀನಿ. ಮಲಗಿದ್ರೆ ನನ್ನ ಕಿವಿ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಝರಿ ಹೋಗ್ತಾ ಇರುತ್ತೆ. ಝರಿ ಅಂದರೆ ವಾಟರ್, ಸ್ಟ್ರೀಮ್ ಆಫ್ ವಾಟರ್. ಅದು ಜುಳು 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 ಅಂತ ಶಬ್ದ ಮಾಡ್ತಾ ಹೋಗ್ತಾ ಇರುತ್ತೆ. ಅದೆಲ್ಲ ಅಲ್ಲಿ ಅದೊಂದು ಇದರಿಂದ ಇದಕ್ಕೆ ಬೀಳುತ್ತೆ, ಬಂಡೆಯಿಂದ ಕೆಳಗೆ ಬೀಳುತ್ತೆ. ಅದು ಸ್ನೋ ವಾಟರ್ ಕೆಳಗೆ ಬೀಳುತ್ತೆ. ಅಲ್ಲೊಂದು ಮರ ಇರುತ್ತೆ, ಒಂದು ಮರ ಏನು 4-5 ಮರಗಳಿರುತ್ತೆ. 4-5 ಮರಗಳಲ್ಲಿ ಅದು ಅದ್ರ ಮೇಲೆ ಗಾಳಿ ಬೀಸುತ್ತೆ. ಆ ಎತ್ತರದಲ್ಲಿ ಸೈ ಅಂತ ಒಂದು ಸೌಂಡ್ ಬರ್ತಾ ಇರ್ತವೆ. ಆ ಗಾಳಿ ಬೀಸೋದನ್ನು 15,000 ಅಡಿ ಎತ್ತರದಲ್ಲಿ ಸೈ ಅಂತ ಸೌಂಡ್ ಬರುತ್ತೆ. ಆ ಸುಯಿ ಅನ್ನೋ ಸೌಂಡಿಗೆ ಅದೆಲ್ಲರೂ ಹಕ್ಕಿಗಳು ಚಿಲಿ ಚಿಲಿ ಪಿಲಿ ಪಿಲಿ ಅಂತ ಶಬ್ದ ಮಾಡ್ತಾ ಇರ್ತದೆ. ಇದು ಈ ಶಬ್ದಗಳನ್ನೆಲ್ಲ ಕೇಳ್ತಾ ಇದ್ದಾಗ ಝರಿ ಶಬ್ದ, ಗಾಳಿ ಶಬ್ದ, ಆ ಎಲೆಗಳ ಶಬ್ದ, ಆ ಹಕ್ಕಿಗಳ ಶಬ್ದ ಇದೆಲ್ಲ ನಾನು ಕೇಳ್ತಾ ಇದ್ದಾಗೆ ನನ್ನಲ್ಲಿ ಮರೆಯಾಗಿದ್ದ ಸಂಗೀತ ಜ್ಞಾನ ತಾನಾಗಿ ಉಕ್ಕು ಬಂದ್ಬಿಡ್ತದೆ. ನಾನು
ತಾನಾಗಿ ಉಕ್ಕು ಬಂದು ನಾನು ಹಾಡೋಕ್ಕೆ ಶುರು ಮಾಡ್ತೀನಿ. ಐಡಿಯಾ ಹೇಗಿದೆ? ಅದಕ್ಕೂ ಮುಂಚೆ ನಾವೇನು ಮಾಡಿದ್ವಿ, ಡಿಸ್ಕಷನ್ ಮಾಡುವಾಗ ಇಲ್ಲೊಂದು ಒಂದು ಸಾಂಗ್ ಹಾಕ್ಕೋಬೇಕು, ಆ ಸಾಂಗ್ನಲ್ಲಿ ಅವರಿಗೆ ಸ್ಮರಣೆ ಬರಬೇಕು ಅನ್ನೋದನ್ನು ಐಡಿಯಾ ಮಾಡಿಕೊಂಡಿದ್ವಿ ನಾವು. ಆವಾಗ ಇವರು ಪಾರ್ವತಮ್ಮನವರು ನಮಗೆ ಹೇಳಿದ್ರು, ಇದು ಒಂದು ಅಮೃತ ವರ್ಷಿಣಿ ಅಂತ ಒಂದು ಪಿಕ್ಚರ್ ಮಾಡಿದ್ದು, ಒಂದು ಸಾಂಗ್ ಚೆನ್ನಾಗಿದೆ. ಹೌದೌದು, ವರದಪ್ಪ ತಕ್ಷಣ ಹೇಳ್ದ, ಹೌದು ಹೌದು ನನಗೂ ಜ್ಞಾಪಕ ಇದೆ, ನಾನು ಕೇಳಿದ್ದೀನಿ, ಈ ಸಿಚುಯೇಷನ್ ತುಂಬ ಚೆನ್ನಾಗಿದೆ ಅಂತಂದ. ಅದು ಅರುಣಾಚಲಂ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿರೋದು. ಅರುಣಾಚಲಂ ಸ್ಟುಡಿಯೋ ಮಾರಿ ಬೀಗ ಹಾಕಿ ಯಾವುದೋ ಕಾಲ ಆಗೋಗಿದೆ. ಆ ಹಾಡು ಎಲ್ಲಿದೆ ಈಗ? ಆದ್ರೂ ಪರತನವ್ರು ಬಿಡಲಿಲ್ಲ, ಗೋವಿಂದ ಬಾಯಲ್ಲಿ ಇದ್ರು. ಏನೇ ಮಾಡಿದ್ರು ಗೋವಿಂದ ಬೇಕು ಅವ್ರಿಗೆ, ಗೋವಿಂದ ಬಾಯಲ್ಲಿ. ಏನಕ್ಕ ಇದು ಇದು ಅರುಣಾಚಲಂ ಸ್ಟುಡಿಯೋಗೆ ಹೋಗು ಮಡ್ರಾಸಲ್ಲಿ, ಅಲ್ಲಿ ಅಮೃತ ವರ್ಷಿಣಿಗೆ ಒಂದು ಸಾಂಗ್ ಮಾಡಿದ್ವಿ, ನಾದಮಯ ಅನ್ನೋ ಒಂದು ಸಾಂಗ್ ಮಾಡಿತ್ತು. ರಂಗರಾವ್ ಮ್ಯೂಸಿಕ್ ಡೈರೆಕ್ಟರ್. ಅದಕ್ಕೆ ಆ ಸಾಂಗು ಟೇಪ್ ಸಿಕ್ಕಿದ್ರೆ ತಗೊಂಬ ಇಲ್ಲಿಗೆ, ಅದು ಎಲ್ಲ ಬಿಸಾಕಿರ್ತಾರೆ ಅವರು, ಎಲ್ಲೋ ಇರಬಹುದು, ಸಿಕ್ಕಿದ್ರೆ ಟ್ರೈ ಮಾಡು ನೋಡೋಣ. ಬಟ್ ಅದು ಯಾರಿಗೂ ಜ್ಞಾಪಕ ಇಲ್ಲ, ಆ ಸಾಂಗ್ ಎಲ್ಲಿದೆ, ಯಾರಿಗೂ ಯಾವ ನೊಟೇಷನ್ ಬರ್ಕೊಂಡಿದ್ದೀರಾ ಇಲ್ವಾ ಏನೂ ಜ್ಞಾಪಕ ಇಲ್ಲ. ಅದು ತಗೋ ಇವರು ಮಡ್ರಾಸ್ ಕೊಡಿದ್ರು, ಇವರು ಮಡ್ರಾಸ್ಗೆ ಹೋಗಿ ಮೂರು ದಿವಸ ಇದ್ರಲ್ಲಿ, ಮೂರು ದಿವಸ ಅದು ಹುಡುಕಿದ್ರೆ ಅಲ್ಲಿ ಇದ್ದಿದ್ದ ರೀಲ್ಗಳು ಎಲ್ಲ ಟೇಪ್ಗಳನ್ನೆಲ್ಲ ಒಂದು ಗೋಡೌನ್ನಲ್ಲಿ ಹಾಕಿ ಬಿಸಾಕಿ ಬೀಗ ಹಾಕಿದ್ರು. ಆ ಸ್ಟುಡಿಯೋ ಸಾಮಾನ್ಯ ಲೈಟ್ಗಳು ಅದು ಇದರ ಜೊತೆಗೆ ಇದು ಬಂದಿತ್ತು ಎಲ್ಲ ಸರಿ. ಮೂರು ಎರಡು ದಿವಸ ಆದಮೇಲೆ ಇವರು ಹೋದರು, ಒಂದೊಂದೇ ಟಿನ್ ತೆಗೆದು ನೋಡೋದು ಅದೆಲ್ಲ. ಅವಾಗೆಲ್ಲ ಟಿನ್ನು ತುಕ್ಕಿಡ್ಕೊಂಡಿರೋದೆಲ್ಲ, ಇವರು ಬಿಳಿ ಬಟ್ಟೆ ಹಾಕ್ಕೊಳ್ಳೋದು ಅದು ಎಲ್ಲ ತುಕ್ಕಿಡ್ದು ಇದಾದಮೇಲೆ ಕೊಳೆ ಆ ತುಕ್ಕಿಡಿದ್ರು, ಹುಡುಕಿದ್ರು ಹುಡುಕಿ 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 ಕೊನೆಗೆ ಅದನ್ನು ಸಿಕ್ಬಿಡ್ತು. ಅಮೃತ ವರ್ಷಿಣಿ ಸಾಂಗ್ ನಾದಮಯ ಅಂತ ಸಿಕ್ಬಿಡ್ತು, ಟೇಪ್ ಸಿಕ್ಬಿಡ್ತು. ಸಿಕ್ಬಿಟ್ರೆ ಹೇಗಿತ್ತು ಅಂತಂದರೆ ನಮಗೆ ಇವ್ರಿಗೆ ಹೇಗೆ ಫೀಲಿಂಗ್ ಇತ್ತು ಅಂತಂದರೆ, ಅವರು ಅದನ್ನು ತೊಗೊಂಬಂದಾಗ ಈ ಸೀತಾಮಾತೆ ಮುತ್ತತ್ತಿನಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ, ಆಗ ಅವ್ರ ಮೂಗುತಿ ಬಿದ್ದೋಗುತ್ತೆ ನೀರಿನಲ್ಲಿ. ಅಯ್ಯಯ್ಯೋ ಮೂಗುತಿ ಬಿದ್ದೋಯ್ತಲ್ಲ ಅಂತ ಹೇಳಿ ಹನುಮಂತ ಕಾವಲು ಕಾಯ್ತಾ ಇರ್ತಾನೆ ಅವ್ರು ಸ್ನಾನ ಮಾಡುವಾಗ, ಯಾರು ಹೋಗ್ಬಾರ್ದಲ್ಲ. ಸ್ನಾನ ಮಾಡ್ಕೊಂಬಂದು ಹನುಮಂತನ ಹೇಳ್ತಾರೆ, ಹನುಮಂತ ನನ್ನ ಮೂಗುತಿ ಬಿದ್ದೋಯ್ತು, ಏನು ಮಾಡೋದು, ಒಂದು ಕೆಲಸ ಮಾಡೋಣ ನಾನು ಮುಡ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ನದಿ ಆಳಕ್ಕೆ ಹೋಗ್ತಾನೆ ಹನುಮಂತ. ನದಿ ಆಳದಲ್ಲಿ ಎಲ್ಲ ಕಡೆ ಹುಡುಕಿ ಆ ಮುತ್ತತ್ತಿ ತೊಗೊಂಬಂದು ಸೀತೆ ಮಾತೆ ಕೈ ಕೊಡ್ತಾನೆ. ಅದಕ್ಕೆ ಮುತ್ತತ್ತಿ ಅಂತ ಹೇಳ್ತಿರೋದಕ್ಕೆ ರಾಜ್ಕುಮಾರ್ ಆ ಮುತ್ತತ್ತಿಲಿರೋ ಆಂಜನೇಯನಿಗೆ ಹರಿಸ್ಕೊಂಡಿದ್ದಾನೆ ಹುಟ್ಟಿದ್ದ, ಅದಕ್ಕೆ ಮುತ್ತರಾಜ ಅಂತ ಹೇಳ್ತಾರೆ ಅವ್ರಿಗೆ. ಅರ್ಥ ಆಯ್ತಾ? ಆ ಥರ ನಮಗೆ ಇದಾಯಿತು, ಆ ಸಮುದ್ರದ ಆಳಕ್ಕೆ ಹೋಗಿ ಆ ಮೂಗುತಿಯನ್ನು ತಂದು ಹೇಗೆ ತೊಗೊಂಬಂದು ಕೊಟ್ಟನೋ ಹನುಮಂತ ಸೀತಾಮಾತೆಗೆ ಕಾವೇರಿ ನದಿ ಬುಡಕ್ಕೆ ಹೋಗಿ ಹಾಗೆ ಗೋವಿಂದು ಅಲ್ಲಿಂದ ತೊಗೊಂಬಂದರು. ತೊಗೊಂಬಂದು ತೆಗೆದು ನೋಡಿದ್ರೆ ಅದರಲ್ಲಿ ಬರೀ ಬೂಷ್ ಅಂದರೆ ಫಂಗಸ್ ಅಂತೀವಿ, ಫಂಗಸ್ ಬೂಷ್ ಇಟ್ಕೊಂಬಿಟ್ಟಿತ್ತು ಫುಲ್ಲಾಗಿ. ಅದು ಪ್ರಸಾದ ಲ್ಯಾಬ್ಗೆ ಕಳಿಸಿದ್ವಿ, ಪ್ರಸಾದ ಲ್ಯಾಬ್ಗೆ ಕಳಿಸಿ ಅದೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಕಳಿಸಿದ್ರು. ಕ್ಲೀನ್ ಮಾಡಿ ಹಾಕಿದ್ರೆ ಆಗಿನ ರೆಕಾರ್ಡಿಗೂ ಈಗಿನ ರೆಕಾರ್ಡಿಗೂ ವ್ಯತ್ಯಾಸ ಇದ್ದೇ ಇದೆ ಅಲ್ಲ, ಅದು 70-75 ರೆಕಾರ್ಡಿಂಗಲ್ಲಿ ಈಗಿನ ರೆಕಾರ್ಡಿಂಗಲ್ಲಿ ಪ್ರಸಾದಕ್ಕೆ ಕೊಟ್ವಿ ಅದನ್ನು 80-90 ಪ್ರಸಾದಕ್ಕೆ ಕೊಟ್ವಿ ಅದನ್ನು. ಪ್ರಸಾದಲ್ಲಿ ಏನೇನೋ ಮಾಡಿ ಅದಕ್ಕೆ ಒಂದು ರೀಶೇಪ್ ಕೊಟ್ಟರೋದಕ್ಕೆ ರೀರೆಕಾರ್ಡ್ ಮಾಡಿ ಅದನ್ನು, ಒಂದು ರೆಕಾರ್ಡ್ ಮಾಡಿ ಅದಕ್ಕೆ ಏನೇನೋ ಕೆಲಸಗಳು ಮಾಡಿಕೊಂಡು ಅಂತೂ ಏನೋ ಮಾಡಿ ಒಂದು ಟ್ರ್ಯಾಕ್ ಕೊಟ್ಟರು, 9 ನಿಮಿಷದ ಹಾಡು. ಸರಿ, ಆ ಹಾಡು ಹಾಡಿ 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 ಕೊನೆಗೆ ಬಂದಾಗ ನನ್ನನ್ನು ಹಾಡು ಎಲ್ಲೆಲ್ಲೋ ಹಾಡ್ತಾ ಇರ್ತೀನಿ, ನನಗೆ ಗೊಲ್ಲೇ ಇದೆ, ನನಗೇನೂ ಗೊತ್ತಿಲ್ಲ, ನನಗೆ ಜ್ಞಾಪಕ ಶಕ್ತಿನೇ ಇಲ್ಲ. ಆಗ ನಮ್ಮ ಮನೆಯಲ್ಲಿ ದೇವರನ್ನ ಕದ್ದನಲ್ಲ ಒಬ್ಬ ಕಳ್ಳ, ಅವನು ಅಲ್ಲಿ ಹೋಗಿ ತಲೆಮರೆಸ್ಕೊಂಡಿರ್ತಾನೆ ಹರಿದ್ವಾರದಲ್ಲಿ ತಲೆಮರೆಸ್ಕೊಂಡಿರ್ತಾನೆ, ಅವನು ನಾನು ಅಲ್ಲಿ ಹಾಡೋದನ್ನು ಗಮನಿಸ್ಬಿಡ್ತಾನೆ. ಗಮನಿಸ್ಬಿಟ್ಟು ಇದೇನು ನಮ್ಮ ರಾಯರು ನನ್ನ ಪೊಲೀಸ್ಗೆ ಹಿಡ್ಕೊಡ್ದಕ್ಕೆ ಕ್ಷಮಿಸಿ ಕಳಿಸ್ಬಿಟ್ಟಿರ್ತಾರೆ, ದುಡ್ಡು ಕೊಟ್ಟು ಕಳಿಸ್ರಿ ಹೋಗಿ ಎಲ್ಲಾದರೂ ಬದುಕು
ವ್ಯಾಪಾರ ವ್ಯಾಪಾರ ಮಾಡಿಕೊಂಡು ಈ ಥರ ಕಳಿತನ ಮಾಡಬೇಡ, ಅದು ದೇವ್ರಿಗೆ ಗದಿ ಬೇಡ ಅಂತ ಹೇಳ್ತಾನೆ, ಹೇಳಿ ಕಳಿಸಿರ್ತಾರೆ ಕತೆ ನನಗೆ. ಅದು ಇವನು ಅಲ್ಲಿ ಬಂದು ಅಲ್ಲಿ ಜೀವನ ಮಾಡ್ಕೊಂಡಿರ್ತಾನೆ ಅಲ್ಲಿ ಎಲ್ಲಿ ಹರಿದ್ವಾರದಲ್ಲಿ. ಅವನು ನೋಡ್ಬಿಡ್ತಾನೆ, ನೋಡ್ಬಿಟ್ಟು ಇವರು ನಮ್ಮ ಯಜಮಾನ್ರಲ್ವ ಅಂತ ಹೇಳ್ಬಿಟ್ಟು ಸೀದಾ ಬಂದು ಹೇಳ್ತಾನೆ, ಯಜಮಾನ್ರೆ ಯಜಮಾನ್ರೆ ಅಂತ ಹೇಳಿದಾಗ ಇವರಿಗೆಲ್ಲ ಜ್ಞಾಪಕಕ್ಕೆ ಬಂದ್ಬಿಡ್ತಾರೆ. ಇವ್ರಿಗೆಲ್ಲ ಜ್ಞಾಪಕಕ್ಕೆ ಬಂದು 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 ತಾನು ತನ್ನ ಮನೆ ತನ್ನ ಹೆಸರು ಎಲ್ಲ ಜ್ಞಾಪಕಕ್ಕೆ ಬಂದು ನನ್ನ ಊರಿಗೆ ರಿಟರ್ನ್ ಆಗಿಬಿಡ್ತಾರೆ. ಅಲ್ಲಿ ಎಲ್ಲ ಬದಲಾವಣೆ ಆಗಿರುತ್ತೆ ಹುಡುಗರಿಂದ. ಅದು ಕತೆ. ಇದು ಹಾಡು, ಇಲ್ಲಿಗೆ ಸಿಚುವೇಶನ್ ಬೇಕು. ಆ ಹಾಡು ಇಷ್ಟು ಈ ಕಥೆಯನ್ನು ರಾಜ್ಕುಮಾರ್ ಹೇಳಿದ ಹೆಂಗಿದೆ ಹೇಳಿರಿದ್ದು ಅಂದರು. ಉದಯ ಶಂಕರ್ ಎದ್ದು ಕುಣಿದಾಡ್ಬಿಟ್ಟ, ಎಂಥ ಐಡಿಯಾ ಕೊಟ್ಟಿದ್ದೀರಾ ನೀವು, ವಂಡರ್ಫುಲ್ ಐಡಿಯಾ ಕೊಟ್ಟಿದ್ದೀರಾ, ಇದಿಷ್ಟು ಇಷ್ಟು ಒಳ್ಳೆ ಐಡಿಯಾ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ, ಈ ಡೈರೆಕ್ಟ್ರ್ ಕೂತಿಯಾರಲ್ಲ ಇವ್ರು ಕೊಡೋಕ್ಕಾಗುತ್ತಾ ಕೇಳಿ ಅಂತ ನಮ್ಮನ್ನು ತೋರಿಸ್ತ. ಡೈರೆಕ್ಟ್ರ್ ಕೂತಿಯಾರ ಕೇಳಿ ಮೂರು ದಿನ ತಲೆ ಕೆಡಿಸ್ಕೊಂಡು ಕೂತಿಯಾರಲ್ಲ, ಏನು ವಂಡರ್ಫುಲ್ ಐಡಿಯಾ ಕೊಟ್ರಿ ಹಾಗೆ ಅಂತಂದರು.